ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಲಕ್ಷ್ಮಿ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ನ. ಇವತ್ತು ನಾನು ಕಾಶಿ ಸೊಪ್ಪು ಮತ್ತು ನೆನೆಸಿಟ್ಟಿರೋ ಕಾಳನ್ನು ಹಾಕಿ ಯಾವ ರೀತಿ ಒಂದು ಪಲ್ಯ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬೇಕಾಗಿರೋವಂಥದ್ದನ್ನ ಸೊಪ್ಪೆಲ್ಲ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕಾಶಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಕಾಶಿ ಸೊಪ್ಪು ಅಂದರೆ ನೋಡಿ ಈ ಥರ ಇರುತ್ತೆ, ನೋಡಿ ಈ ಥರ ಇರುತ್ತೆ ಕಾಶಿ ಸೊಪ್ಪು ಅಂದರೆ. ಇದನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿ ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಕಾಸಿನ ಸೊಪ್ಪು ಅಂದರೆ ಈ ಥರ ಇರುತ್ತೆ. ಇದು ಸೊಪ್ಪು ತೊಗೊಂಬರ್ತಾರಲ್ಲ ಅವ್ರ ಹತ್ರನೇ ಸಿಗುತ್ತೆ, ಅದು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಸಾಂಬಾರ್ಗೆ ಏನೇನು ಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ, ಸಾಸಿವೆ, ಮತ್ತು 1 ಕಪ್ ಸೊಪ್ಪನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಕಾಳುಗಳನ್ನು ನೆನೆಸಿಟ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. 1 ಕಪ್ಪಲ್ಲ 1/2 ಕಪ್ ಅಂದರೆ ನೆನೆಸಿಟ್ಟಿರೋ ಕಾಳನ್ನು ಹಾಕ್ತೀವಲ್ಲ ಅದಕ್ಕೆ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಇಲ್ಲಿ ಈ ಕಡೆ ಮಸಾಲೆ ರುಬ್ಬಕ್ಕೆ 1 ಚಮಚ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, 2 ಚಮಚ ಖಾರದ ಪುಡಿ, 1 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಕೂಡ ಸಿಡಿದಿದೆ. ಇವಾಗ ನಾನು ನೆನೆಸಿಟ್ಟಿರೋ ಕಾಳನ್ನು ತೊಗೊಂಡಿದ್ದೀನಿ. ನೀವು ಯಾವ ಕಾಳು ಬೇಕಾದರೂ ಹಾಕೋಬೋದು, ಕಡಲೆಕಾಳು ಅಥವಾ ಹೆಸರುಕಾಳು ಯಾವ್ದು ಬೇಕಾದರೂ ಹಾಕೋಬೋದು. ಇಲ್ಲಿ 1 ಟೊಮೊಟೊ, 1 ಈರುಳ್ಳಿ, ಆಮೇಲೆ 1 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಸೊಪ್ಪೇನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕಿ ಇವಾಗ ಒಂದು ಸಾರಿ ಮಿಕ್ಸ್ ಮಾಡೋಣ. ನೋಡಿ ಮಿಕ್ಸ್ ಆಗಿದೆ. ಇವಾಗ ನೋಡಿ ಎಲ್ಲ ತರಕಾರಿ ಮತ್ತು ಸೊಪ್ಪು ಕಾಳು ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಇವಾಗ ಬೇಳೆ ಸೇರಿಸ್ಕೊತ ಇದ್ದೀನಿ. ಹೆಸರು ಬೇಳೆನ 1/4 ಕಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲ 1 ಕಪ್ ಬೇಕಂದರೆ, ಜಾಸ್ತಿ ಬೇಕಂದರೆ ಕ್ವಾಂಟಿಟಿ, ಆವಾಗ ಜಾಸ್ತಿ ಬೇಳೆನ ಸ್ವಲ್ಪ ಹಾಕೋಬೇಕಾಗುತ್ತೆ. ಇವಾಗೆಲ್ಲ ಮಿಕ್ಸ್ ಆಗಿದೆ ಇದು. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಏನು ನೀರು ಬೇಡ. ಸ್ವಲ್ಪ ನೀರು ಹಾಕಿ ಒಂದು 2 ಗ್ಲಾಸ್ ಹಾಕಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ ಒಂದು 2-2.5 ಗ್ಲಾಸ್ ಹಾಕಿದ್ದೀನಿ. ಇವಾಗ ಇದು ಹಾಕಾಗಿದೆ. ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಕೂಗಿಸ್ಕೊಂಬಿಡೋಣ. 2 ವಿಷಲ್ ಬಂದರೆ ಸಾಕಾಗುತ್ತೆ. ಈ ಕಡೆ ನಾನು ಮಸಾಲೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ ಒಂದು ಜಾರಿಗೆ. ಆಮೇಲೆ 2 ಚಮಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಧನಿಯಾ, 2 ಸ್ಪೂನು ಎಲ್ಲದು ಒಂದು ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ 1 ಹಾಕಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿನ ಕಟ್ ಮಾಡಿ ಕೆರೆದಿಟ್ಕೊಂಡಿರೋದು 1 ಕಪ್ಪು, 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕೊತ ಇದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಿಗೆ. ಇವಾಗ ಇದನ್ನು ರುಬ್ಕೊಂಬರೋಣ. ಈ ಕಡೆ ಕುಕ್ಕರ್ ಕೂಡ ವಿಜಲ್ ಆಗಿದೆ, 2 ವಿಜಲ್ ಆಗಿದೆ. ಮಸಾಲೆ ಕೂಡ ರೆಡಿ ಇದೆ, ನೋಡಿ ರುಬ್ಬಾಗಿದೆ. ಇವಾಗ ಕುಕ್ಕರಲ್ಲಿ ಯಾವ ರೀತಿಯಾಗಿದೆ ನೋಡೋಣ. ನೋಡಿ ಈ ಥರ ಬೆಂದಿದೆ. ಜಾಸ್ತಿ ನೀರು ಹಾಕಿದ್ರೆ ನೀರು ಆಗಿಬಿಡುತ್ತೆ, ಸೊ ಕಡಿಮೆ ಹಾಕಿದ್ರಿಂದ ಕರೆಕ್ಟಾಗಿ ಬೆಂದಿದೆ. ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ, ತುಂಬ ತೆಳುಕಾದರೆ ಚೆನ್ನಾಗಿರಲ್ಲ. ಇವಾಗ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ. ಬೇಳೆ ತರಕಾರಿ ಎಲ್ಲ ಬೆಂದಿದೆ, ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಆ್ಯಡ್ ಆಗಿದೆ. ಇವಾಗ ಕುದಿ ಬರ್ಸೋಣ ಅಷ್ಟೇ. ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಕುದಿ ಬಂದರೆ ಸಾಕಾಗಿರುತ್ತೆ. ಮಸಾಲೆ ಮಾತ್ರ ಸ್ವಲ್ಪ ಕುದ್ದರೆ ಸಾಕಾಗಿರುತ್ತೆ, ಆಲ್ರೆಡಿ ಬೆಂದಿರುತ್ತೆ ಅಲ್ವಾ. ಕುದಿ ಬಂದಿದೆ. ಇವಾಗ ಉಪ್ಪು ಬೇಕಂದರೆ ಸ್ವಲ್ಪ ಮೇಲೆ ಹಾಕ್ಕೊಂಡು ನೋಡಿಕೊಂಡು ಕುದಿಸ್ಬಿಡೋಣ. ಚೆನ್ನಾಗಿ ಕುದಿ ಬರಲಿ. ಇದು ಒಂದು 10 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ. ನೋಡಿ ಈ ಥರ ಬಿಸಿ ಬಿಸಿ ಕುದೀತಾ ಇದೆ. ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಜೋರಾಗಿ ಕುದೀತಾ ಇದೆ. ಇವಾಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಕುದ್ದಿದ್ದಾಗಿದೆ, ಇಷ್ಟು ದಪ್ಪ ಬಂದಿದೆ ಪಲ್ಯ. ಅಂದರೆ ಇದು ಗ್ರೇವಿ, ಚಪಾತಿ, ದೋಸೆ, ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಬಂದಿದೆ ಸಾಂಬಾರು. ಸಾಂಬಾರು ರೆಡಿಯಾಗಿದೆ. ನಾನು ಈ ಕಡೆ ರೊಟ್ಟಿ ಮಾಡ್ಕೊಂಡಿದ್ದೀನಿ. ನಾನು
ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಈ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಕೂಡ ಇದೇ ಥರ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಕಾಸಿ ಸೊಪ್ಪು ಎಲ್ಲನೂ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾನಿಲ್ಲಿ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಫಾಲೋ ಮಾಡಿ. ನೋಡಿ ಈ ಥರ ಬಂದಿದೆ ಇವಾಗ. ಅಕ್ಕಿ ರೊಟ್ಟಿ ಮಾಡೋ ಕೂಡ ಇನ್ನೊಂದು ರೆಸಿಪಿ ಇನ್ನೊಂದು ವಿಡಿಯೋಲ್ಲಿ ತೋರಿಸಿದ್ದೀನಿ, ಯಾವ ರೀತಿ ಅಂತ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.